ಆಕಾಶವಾಣಿ ಮೈಸೂರು. ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ. ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್. ಮಿಂಚಂತೆ ಹೊಳೆಯುವ ಅಂದವಾದ ಬಣ್ಣದ ಮತ್ತು ಮಿಂಚಿನ ವೇಗವುಳ್ಳ ಹಕ್ಕಿಗಳು ಮಿಂಚುಳ್ಳಿಗಳು. ಭೂಮಿ, ಆಕಾಶ, ನೀರು ಮೂರು ವ್ಯಾಪ್ತಿಗಳಲ್ಲಿಯೂ ಲೀಲಾಜಾಲವಾಗಿ ಸಂಚರಿಸಬಲ್ಲ ಹಕ್ಕಿಗಳು. ಇವು ಕೊರಸಿಫಾರ್ಮಿಸ್ ಕುಟುಂಬಕ್ಕೆ ಸೇರಿವೆ. ನಾವಿಂದು ನೀಲಿ ಮಿಂಚುಳ್ಳಿಯ ಬಗ್ಗೆ ತಿಳಿದುಕೊಳ್ಳೋಣ. ಇದರ ವೈಜ್ಞಾನಿಕ ಹೆಸರು ಅಲ್ಸೆಡೋ ಅತ್ತೀಸ್ ಎಂದು ಮತ್ತು ಇಂಗ್ಲಿಷಿನಲ್ಲಿ ಕಾಮನ್ ಕಿಂಗ್ ಫಿಷರ್ ಎಂದು ಕರೆಯುತ್ತಾರೆ. ನೀಲಿ ಮಿಂಚುಳ್ಳಿ 18 ಸೆಂಟಿಮೀಟರ್ ಗಾತ್ರದ ಮತ್ತು ಗುಬ್ಬಚ್ಚಿಗಿಂತ ದೊಡ್ಡದಾದ ಹಕ್ಕಿ. ದೇಹದ ಗಾತ್ರಕ್ಕೆ ದೊಡ್ಡದೆನಿಸುವ ಚಟ್ಟೆ ತಲೆ, ಉದ್ದವಾದ ದಪ್ಪವಾದ ಚೂಪಾದ ಬಲಿಷ್ಠ ಕೊಕ್ಕು, ಅವುಗಳ ಮುಖಕ್ಕೆ ಭೂಷಣಪ್ರಾಯವಾಗಿ ಎದ್ದು ಕಾಣುತ್ತದೆ. ನೀಲಿ ಹಸಿರು ತಲೆ, ಕೆನ್ನೆ ಮತ್ತು ಬೆನ್ನು, ಇದರೊಂದಿಗೆ ಬಿಳಿಗಲ್ಲ, ಗಂಟಲು ಮತ್ತು ಕೆನ್ನೆ ಮಚ್ಚೆಗಳು, ಕೆಂಪು ಕಂದು ಕೆಳಮೈ, ಕುಳ್ಳಗಿನ ಕಾಲುಗಳು ಮತ್ತು ಮಂದವಾದ ಮೊಂಡಬಾಲ. ನೀಲಿ ಮಿಂಚುಳ್ಳಿಯ ಹಾರಾಟವು ಬಿಟ್ಟ ಬಾಣದಂತೆ ವೇಗವಾಗಿ ನೇರವಾಗಿರುತ್ತದೆ. ಚಿಕ್ಕದಾದ ದುಂಡಗಿನ ರೆಕ್ಕೆಗಳನ್ನು ವೇಗವಾಗಿ ಬಡಿಯುತ್ತಾ ಹಾರುತ್ತದೆ. ಅಲ್ಲದೆ ನೀರಿನ ಮೇಲೆ ಹಾರುವಾಗ ಕೆಳಮಟ್ಟದಲ್ಲಿ ನೀರಿಗೆ ಲಂಬವಾಗಿ ಹಾರುತ್ತದೆ. ಕುಳಿತಲ್ಲಿಂದ ದೂರ ಹಾರಿ ಹೋಗುವ ಹಕ್ಕಿಯ ಬೆನ್ನಿನ ಕೆಳಗೆ ವಿದ್ಯುತ್ ನೀಲಿ ಬಣ್ಣದ ಮಿಂಚು ತೋರುತ್ತದೆ. ನೀಲಿ ಮಿಂಚುಳಿಯು ನದಿ ತೀರದಲ್ಲಿ ನೀರಿನ ಮೇಲೆ 3-7 ಅಡಿ ಎತ್ತರದ ಬಾಗಿರುವ ಕೊಂಬೆಯ ಮೇಲೋ ಜೊಂಡಿನ ಮೇಲೋ ಕುಳಿತು ನೀರಿನಲ್ಲಿ ಹರಿದಾಡುವ ಮೀನುಗಳಿಗೆ ಹೊಂಚು ಹಾಕುತ್ತಿರುತ್ತದೆ. ಆಗಾಗ ಕುಳಿತಲ್ಲೇ ಕುಪ್ಪಳಿಸಿ ಮೋಟು ಬಾಲವನ್ನು ಕುಣಿಸುತ್ತದೆ. ಇದರ ಜೊತೆಗೆ ಅವು ನೀರಿನಲ್ಲಿ ಬೇಟೆಯಾಡುವಾಗ ನೀರಿನ ವಕ್ರೀಭವನವನ್ನು ಸಮತೂಗಿಸುವ ಮತ್ತು ಪ್ರತಿಬಿಂಬಿಸುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ಅವು ನೀರಿನ ಒಳಗಿನ ಆಳವನ್ನು ನಿಖರವಾಗಿ ತೀರ್ಮಾನಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಬೇಟೆ ಕಂಡೊಡನೆ ಪುಳಕ್ಕನೆ ನೀರಿಗೆ ಧುಮುಕಿ ಮೀನನ್ನು ಕಚ್ಚಿಕೊಂಡು ಪುಟಿಯುತ್ತದೆ. ನೀರಿನ ಅಡಿಯಲ್ಲಿ ರೆಕ್ಕೆಗಳನ್ನು ತೆರೆದುಕೊಂಡು ಕಣ್ಣುಗಳನ್ನು ತೆರೆದುಕೊಂಡೇ ಬೇಟೆಯನ್ನು ಹಿಡಿಯುತ್ತವೆ. ಬೇಟೆಯನ್ನು ಹಿಡಿದು ನೇರವಾಗಿ ಕುಳಿತಲ್ಲಿಗೆ ಬಂದು ಮೀನಿನ ಬಾಲವನ್ನು ಹಿಡಿದು ಅದರ ತಲೆಯನ್ನು ಮರಕ್ಕೆ 10-6 ಬಾರಿ ಹೊಡೆದು ಕೊಲ್ಲುತ್ತದೆ. ನಂತರ ಮೀನಿನ ತಲೆ ಮುಂದಾಗಿ ನುಂಗುತ್ತದೆ. ಅಲ್ಲದೆ ಕಪ್ಪೆ, ಅದರ ಗೊದಮೊಟ್ಟೆ, ಇತರೆ ಜಲಚರ ಕೀಟಗಳಾದ ಡ್ರ್ಯಾಗನ್ ಫ್ಲೈ ಲಾರ್ವಾಗಳು ಮತ್ತು ನೀರಿನ ಜೀರುಂಡೆಗಳು ಚಳಿಗಾಲದಲ್ಲಿ ಏಡಿಗಳನ್ನು ಸಹ ಹಿಡಿದು ತಿನ್ನುತ್ತವೆ. ಹಾರಾಡುತ್ತಿರುವಾಗ ಚಿಕ್ಕದಾದ ತೀಕ್ಷ್ಣ ಶಿಳ್ಳೆ ಚೀ 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 ಎಂಬ ಕರೆ. ನೀಲಿ ಮಿಂಚುಳ್ಳಿಗಳು ಜೋಡಿಯಾಗಿ ನೀರಿನ ಬಳಿ ನದಿಯ ದಂಡೆಯಲ್ಲಿ ಗದ್ದೆಯ ಬದುಗಳಲ್ಲಿ ಗೂಡು ಕಟ್ಟುತ್ತವೆ. ಕೊಕ್ಕಿನಿಂದ ಕೊರೆದು ಕಾಲುಗಳಿಂದ ಮಣ್ಣನ್ನು ಬಗೆದು ತೆಗೆಯುತ್ತವೆ. ಸಾಮಾನ್ಯವಾಗಿ 2-4 ಅಡಿ ಉದ್ದದ ಸುರಂಗದ ಒಳಗೆ ದೊಡ್ಡ ಕೋಣೆ ಮತ್ತು ಅದರೊಳಗೆ ತಾನು ತಿಂದುಳಿದ ಮೀನಿನ ಮೂಳೆಗಳ ಹಾಸಿಗೆಯನ್ನು ಮಾಡುತ್ತವೆ. ನೀಲಿ ಮಿಂಚುಳಿಯು ಸಾಮಾನ್ಯವಾಗಿ 2-10 ಅಚ್ಚ ಬಿಳಿಯ ಮೊಟ್ಟೆಗಳನ್ನು ಇಡುತ್ತದೆ. ಗಂಡು ಹೆಣ್ಣು ಎರಡೂ ಹಗಲಲ್ಲಿ ಕಾವು ಕೊಡುತ್ತವೆ, ಆದರೆ ರಾತ್ರಿಯಲ್ಲಿ ಹೆಣ್ಣು ಮಾತ್ರ ಕಾವು ಕೊಡುತ್ತದೆ. ಮರಿ 19-20 ದಿನಗಳಲ್ಲಿ ಹೊರಬರುತ್ತವೆ. ಇಡೀ ಗೂಡು ದುರ್ವಾಸನೆಯಿಂದ ಕೂಡಿರುತ್ತದೆ. ಎಲ್ಲ ಪಕ್ಷಿಗಳಂತೆ ನೀಲಿ ಮಿಂಚುಳಿಗಳ ಸಂಖ್ಯೆಯೂ ಕಡಿಮೆಯಾಗುತ್ತಿರುವುದನ್ನು ನಾವು ಕಾಣುತ್ತೇವೆ. ಅದರ ಅಳಿವಿಗೆ ಮುಖ್ಯ ಕಾರಣವೆಂದರೆ ಕೈಗಾರಿಕಾ ಮತ್ತು ಕೃಷಿ ಉತ್ಪನ್ನಗಳಿಂದ ನಿರಂತರವಾಗಿ ನಡೆಯುತ್ತಿರುವ ನದಿಗಳ ಮಾಲಿನ್ಯ. ಇದಲ್ಲದೆ ಭಾರೀ ಯಂತ್ರೋಪಕರಣಗಳೊಂದಿಗೆ ದಡದಲ್ಲಿ ನಡೆಯುವ ಕೆಲಸಗಳು ಸೇರಿದಂತೆ ಮಾನವನ ಅಡಚಣೆಗಳು, ತ್ಯಾಜ್ಯ ನದಿಗಳನ್ನು ಸೇರುವುದರಿಂದ ಆ ವಿಷಪೂರಿತ ರಾಸಾಯನಿಕಗಳನ್ನು ಸೇವಿಸಿದ ಜಲಚರಗಳು ಅಪಾಯಕ್ಕೆ ಗುರಿಯಾಗುತ್ತವೆ ಮತ್ತು ಅದರ ಪರಿಣಾಮ ನೇರವಾಗಿ ಪಕ್ಷಿಗಳ ಮೇಲೆ ಆಗುತ್ತವೆ. ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ. ರಚನೆ
ಡಾಕ್ಟರ್ ಎಸ್ ವಿ ನರಸಿಂಹನ್. ಪ್ರಸ್ತುತಿ ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.